ಕಾಯ್ದುಕೊಳ್ಳುವುದು ಕಡ್ಡಾಯ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 523ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ 11 ಹೊಸ ಪ್ರಕರಣಗಳು ದಾಖಲಾಗಿವೆ. ಹೀಗಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 523ಕ್ಕೆ ದಾಟಿದೆ. 11 ಹೊಸ ಪ್ರಕರಣಗಳು, ಅದರಲ್ಲಿ ಬಾಗಲಕೋಟೆಯಲ್ಲಿ 3ರಿಗೆ ಕೊರೋನಾ ಸೋಂಕಿರೋದು ಈಗ ಹೊಸ ಪ್ರಕರಣಗಳಿಗೆ ದಾಖಲಾಗಿರುವಂತದ್ದು. ಈ ಕೊರೋನಾ ಸೋಂಕಿತ ಮೂಲ ಏನು ಅನ್ನೋದು ಕೂಡ ಈಗ ಟ್ರ್ಯಾಕಿಂಗ್ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಕ್ವಾರಂಟೈನ್ ಅಲ್ಲಿ ಇದ್ದವರ ಏನು ಎಂಬ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಳೋಣ. ಒಂದೇ ದಿನ 11 ಪ್ರಕರಣಗಳು ರಾಜ್ಯದಲ್ಲಿ ಇವತ್ತು ವರದಿಯಾಗಿದ್ದು 523ಕ್ಕೆ ಕೊರೋನಾ ಸೋಂಕಿತ ಪ್ರಕರಣಗಳು ಬಂದಿವೆ. ಕಲಬುರಗಿಯಲ್ಲಿ 6 ಹೊಸ ಪ್ರಕರಣಗಳು ದಾಖಲಾಗಿದ್ರೆ ಬಾಗಲಕೋಟೆಯಲ್ಲಿ 3 ಪ್ರಕರಣಗಳು ದಾಖಲಾಗಿವೆ. ಈ 11 ಪ್ರಕರಣಗಳ ಪೈಕಿ ಎಷ್ಟು ಮಂದಿ ಕ್ವಾರಂಟೈನ್ ಅಲ್ಲಿದ್ದವರು, ಇನ್ನುಳಿದವರ ಟ್ರ್ಯಾಕಿಂಗ್ ಹಿಸ್ಟ್ರಿ ಏನು ಎಂಬಿತ್ಯಾದಿ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಬಾಗಲಕೋಟೆಯಲ್ಲಿ 3ರಿಗೆ ಕೊರೋನಾ ಸೋಂಕು, ಕಲಬುರಗಿಯಲ್ಲಿ 6, ಗದಗದಲ್ಲಿ 1, ಬೆಂಗಳೂರಿನಲ್ಲಿ 1 ಸೋಂಕಿತ ಪ್ರಕರಣಗಳು ಈಗ ವರದಿಯಾಗುವ ಮೂಲಕವಾಗಿ ರಾಜ್ಯದಲ್ಲಿ ಒಟ್ಟು 11 ಹೊಸ ಪ್ರಕರಣಗಳು, ಕೊರೋನಾ ಸೋಂಕಿತ ಪ್ರಕರಣಗಳು ದಾಖಲಾಗಿವೆ. ರಾಜ್ಯದಲ್ಲಿ 523 ಕೊರೋನಾ ಸೋಂಕಿತ ಪ್ರಕರಣಗಳು ವರದಿಯಾಗಿರುವಂತದ್ದು. ಇಲ್ಲಿಯವರೆಗೂ 523ಕ್ಕೆ ಏರಿದೆ ಕೊರೋನಾ ಸೋಂಕಿತ ಸಂಖ್ಯೆ. ಇಂದು 11 ಪಾಸಿಟಿವ್ ಕೇಸ್ಗಳು ವರದಿಯಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತ ಸಂಖ್ಯೆ 23 ಆಗಿದ್ದು, ಇವತ್ತು ದಾಖಲಾಗಿರುವಂತಹ 11 ಕೇಸ್ಗಳ ಪೈಕಿ ಬಾಗಲಕೋಟೆಯಲ್ಲಿ 3 ಪ್ರಕರಣಗಳು, ಕಲಬುರಗಿಯಲ್ಲಿ 1, ಗದಗದಲ್ಲಿ 1 ಸೋಂಕಿತ ಪ್ರಕರಣ ವರದಿಯಾಗಿದೆ. ಇನ್ನು ಬೆಂಗಳೂರಿನಿಂದ ಕೂಡ ಇವತ್ತು 1 ಸೋಂಕಿತ ಪ್ರಕರಣ ದಾಖಲಾಗಿದೆ. ಈ ಮೂಲಕ ಒಟ್ಟು ಇವತ್ತು 11 ಪ್ರಕರಣಗಳು ದಾಖಲಾಗುವ ಮೂಲಕವಾಗಿ ಇಲ್ಲಿಯವರೆಗೂ ಚೇತರಿಕೆ ಕಂಡು ಡಿಸ್ಚಾರ್ಜ್ ಆಗಿರೋರ ಪೈಕಿ 107 ಮಂದಿ ಇದ್ದಾರೆ. ರಾಜ್ಯದಲ್ಲಿ 525 ಓವರ್ಆಲ್ ನಾವು ನೋಡ್ಕೊಳ್ಬಹುದು ಇಲ್ಲಿಯವರೆಗೂ. ಅದರಲ್ಲಿ ಈಗಾಗಲೇ ಅರ್ಧದಷ್ಟು ಸಂಖ್ಯೆಯಲ್ಲಿ ಜನ ಚೇತರಿಕೆಯನ್ನು ಕಂಡಿದ್ದಾರೆ ಅನ್ನೋದು ಒಂದು ಖುಷಿಯ ವಿಚಾರ. ಈಗ 11 ಹೊಸ ಪ್ರಕರಣಗಳ ಪೈಕಿ ಕಲಬುರಗಿಯಲ್ಲಿ 6 ಪ್ರಕರಣಗಳು, ಬಾಗಲಕೋಟೆಯಲ್ಲಿ 3 ಪ್ರಕರಣಗಳು. ನೋಡ್ತಾ ಇದ್ರೆ ಕರ್ನಾಟಕದ ಕೊರೋನಾ ಕೇಸ್ ಹಿಸ್ಟ್ರಿನ ಅಂದ್ರೆ ನಿನ್ನೆವರೆಗೂ 512 ಪ್ರಕರಣಗಳಿತ್ತು, ಇವತ್ತು 11 ಹೊಸ ಪ್ರಕರಣಗಳು ದಾಖಲಾಗುವ ಮೂಲಕವಾಗಿ ಇವತ್ತು 523ಕ್ಕೆ ಈ ಕ್ಷಣದವರೆಗೂ ಕೊರೋನಾ ಸೋಂಕಿತ ಪ್ರಕರಣಗಳು ಕರ್ನಾಟಕದಲ್ಲಿ ದಾಖಲಾಗಿರೋದನ್ನ ನೋಡಬಹುದು. ಇವತ್ತೊಂದೇ ದಿನ 11 ಪ್ರಕರಣಗಳು ವರದಿಯಾಗಿದೆ. ಈ 11 ಪ್ರಕರಣಗಳಲ್ಲಿ ಕಲಬುರಗಿಯ ಅತಿ ಹೆಚ್ಚು ಅಂದ್ರೆ 6 ಪ್ರಕರಣಗಳು ಇವತ್ತೊಂದೇ ದಿನ ಕಲಬುರಗಿಯಲ್ಲಿ ಕಂಡು ಬಂದಿದ್ರೆ, ಬಾಗಲಕೋಟೆಯಲ್ಲಿ 3, ಗದಗ ಮತ್ತು ಬೆಂಗಳೂರಿನಲ್ಲಿ ತಲಾ 11 ಕೇಸ್ಗಳು ದಾಖಲಾಗಿವೆ. ಈ ಮೂಲಕ ಕೊರೋನಾ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಇವತ್ತೊಂದೇ ದಿನ 11 ದಾಖಲಾಗಿವೆ. ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆ ಕೂಡ 14 ಮಂದಿ ಇದೆ. ಒಟ್ಟಾರೆಯಾಗಿ ಕೊರೋನಾದಿಂದಾಗಿ ಗುಣಮುಖರಾಗಿರೋರ ಪೈಕಿ 207 ಮಂದಿ ಇದ್ದಾರೆ. ನಿನ್ನೆಯವರೆಗೂ 512 ಪ್ರಕರಣಗಳಿತ್ತು, ಇವತ್ತಿಗೆ ಈ ಕ್ಷಣದವರೆಗೆ 523 ಪ್ರಕರಣಗಳಾಗಿವೆ. 11 ಹೊಸ ಪ್ರಕರಣಗಳು ಇವತ್ತು ದಾಖಲಾಗಿರೋದನ್ನ ನಾವು ಗಮನಿಸ್ಕೊಳ್ಬಹುದು. ಹೀಗಾಗಿ ಕೊರೋನಾ ಸೋಂಕಿತರ ಪ್ರಕರಣದ ಸಂಖ್ಯೆ 523 ನಮ್ಮ ರಾಜ್ಯದಲ್ಲಿ. ಒಟ್ಟಾರೆಯಾಗಿ 11 ಪ್ರಕರಣಗಳ ಪೈಕಿ ಈಗಾಗಲೇ ಹೇಳಿದಾಗೆ ಕಲಬುರಗಿಯಲ್ಲಿ ಹೈಯೆಸ್ಟ್ ಕೇಸ್ಗಳು, 6 ಪ್ರಕರಣಗಳು ದಾಖಲಾಗಿವೆ ಇವತ್ತು ಕೊರೋನಾ ಸೋಂಕಿತ ಪ್ರಕರಣಗಳು. ಬಾಗಲಕೋಟೆಯಲ್ಲಿ 3 ಆದರೆ ಗದಗ ಮತ್ತು ಬೆಂಗಳೂರು 11 ಪ್ರಕರಣಗಳು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಇವರ ಕೇಸ್ ಹಿಸ್ಟ್ರಿಯನ್ನು ಕೂಡ ಈಗ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುಂಚೆ ಕಲಬುರಗಿಯಲ್ಲಿ ಕೊರೋನಾ ಕೇಸ್ನ ನೋಡ್ತಾ ಇದ್ರೆ ನಿನ್ನೆವರೆಗೂ 38 ಪ್ರಕರಣಗಳಿತ್ತು, ಈಗ ಕಲಬುರಗಿಯಲ್ಲಿ ಒಟ್ಟಾರೆಯಾಗಿ 44 ಪ್ರಕರಣಗಳಿವೆ. 6 ಹೊಸ ಪ್ರಕರಣಗಳು ಇವತ್ತು ದಾಖಲಾಗಿದ್ದರಿಂದ 38 44ಕ್ಕೆ ಬಂದು ತಲುಪಿದೆ ಕಲಬುರಗಿಯಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು. ಇದರಲ್ಲಿ ಮೃತಪಟ್ಟವರು ಕೂಡ ಇದ್ದಾರೆ, ಚೇತರಿಕೆ ಕಂಡು ಹೋದವರು ಇದ್ದಾರೆ. ಆದರೆ ಇಲ್ಲಿಯವರೆಗೂ ದಾಖಲಾಗಿರುವಂತಹ ಕಲಬುರಗಿಯ ಕೇಸ್ ಡೀಟೇಲನ್ನು ನೋಡಿದ್ರೆ 44 ಅಂತ ಹೇಳ್ಬೋದು. ಇನ್ನು ಬಾಗಲಕೋಟೆಯಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ನಿನ್ನೆಯವರೆಗೂ 26 ಇತ್ತು, ಇವತ್ತು ಹೊಸದಾಗಿ 3 ಪ್ರಕರಣ ದಾಖಲಾಗುವ ಮೂಲಕವಾಗಿ 29 ಪ್ರಕರಣಗಳು ಬಾಗಲಕೋಟೆಯಲ್ಲಿ ಇವತ್ತು ಇಲ್ಲಿಯವರೆಗೂ ದಾಖಲಾಗಿರುವಂತದ್ದು. ಇವತ್ತು 3 ಹೊಸ ಪ್ರಕರಣಗಳು ಪಾಸಿಟಿವ್ ಬಂದಿದೆ. ಈ 3 ಪ್ರಕರಣಗಳ ಕೇಸ್ ಹಿಸ್ಟ್ರಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ರಾಜ್ಯದಲ್ಲಿ 523 ಪ್ರಕರಣಗಳ ಪೈಕಿ ಬಾಗಲಕೋಟೆಯಲ್ಲಿ ಈಗ 29 ಪ್ರಕರಣಗಳು ಸದ್ಯ ನಾವು ಗಮನಿಸ್ಕೊಳ್ಬಹುದು ಪಾಸಿಟಿವ್ ಪ್ರಕರಣಗಳು ಬಾಗಲಕೋಟೆಯಲ್ಲಿ ಇರುವಂಥದ್ದು. ನಿನ್ನೆವರೆಗೂ 26 ಪ್ರಕರಣಗಳಿದ್ರೆ ಈಗ 29ಕ್ಕೆ ತಲುಪಿದೆ. 3 ಹೊಸ ಪ್ರಕರಣಗಳು ಇವತ್ತು ದಾಖಲಾಗಿದೆ ಬಾಗಲಕೋಟೆಯಲ್ಲಿ. ಅದರಂತೆ ಇನ್ನೂ 2 ಕಡೆಯಲ್ಲಿ, ಇನ್ನೂ 2 ಜಿಲ್ಲೆಗಳು ಕೂಡ ಇವತ್ತು ದಾಖಲಾಗಿವೆ. ಒಟ್ಟು 4 ಜಿಲ್ಲೆಗಳಲ್ಲಿ ಇವತ್ತು ಕೊರೋನಾ ಪಾಸಿಟಿವ್ ಪ್ರಕರಣಗಳು ಬಂದದ್ದು.
ಬಂದು ಕಲಬುರಗಿ ಬಾಗಲಕೋಟೆ ಗದಗ ಮತ್ತು ಬೆಂಗಳೂರು ಈ ನಾಲ್ಕು ಕಡೆಯಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಇವತ್ತು ಕಂಡು ಬಂದಿದೆ ನೋಡಿದಂತೆ ಬೇರೆ ಭಾಗಗಳಲ್ಲಿ ಇವತ್ತು ಪಾಸಿಟಿವ್ ಕೇಸ್ಗಳು ಬಂದಿಲ್ಲ ಬಾಗಲಕೋಟೆಯಲ್ಲಿ ನಿನ್ನೆವರೆಗೂ 26 ಕೇಸ್ಗಳಿದ್ವು ಇವತ್ತಿಗೆ 29 ಕೊರೋನಾ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ ಇನ್ನು ಬೆಂಗಳೂರಿನ ವಿಚಾರಕ್ಕೆ ನಾವು ಬರೋದಾದ್ರೆ 134 ಪ್ರಕರಣಗಳು ನಿನ್ನೆವರೆಗೂ ಇತ್ತು ಇವತ್ತು ಒಂದೇ ಒಂದು ಪ್ರಕರಣ ದಾಖಲಾಗುವ ಮೂಲಕವಾಗಿ 135 ಕ್ಕೆ ತಲುಪಿದೆ ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಆ ಒಂದು ಪ್ರಕರಣದ ಆಡ್ ಆಗಿದ್ರ ಹಿನ್ನೆಲೆಯಲ್ಲಿ ನಿನ್ನೆಗಿಂತ ಇವತ್ತು ಒಂದು ಜಾಸ್ತಿಯಾಗಿ 135 ಕ್ಕೆ ಬಂದು ತಲುಪಿದೆ ಕೊರೋನಾ ಪಾಸಿಟಿವ್ ಕೇಸ್ಗಳು ನೋಡಿದ್ರೆ ನಾವು ಬೆಂಗಳೂರೇ ಅತಿ ಹೆಚ್ಚು ಕೊರೋನಾ ಪಾಸಿಟಿವ್ ಕೇಸ್ಗಳು ಇರೋದು ಬೆಂಗಳೂರಿನಲ್ಲಿ ಒಂದೇ ಒಂದು ಕೊರೋನಾ ಕೇಸ್ ಕಂಡು ಬಂದಿದೆ ಓಕೆ ಸಮುದಾಯ ಪರೀಕ್ಷೆಯನ್ನು ನಡೆಸ್ಕೊಳ್ಳಾಯಿತು ಪಾದ್ರಾಯನಪುರದಲ್ಲಿ ಎಲ್ರಿಗೂ ಕೂಡ ಹಬ್ಬ ಇದೆಯಾ ಎಂಬ ಹಿನ್ನೆಲೆಯಲ್ಲಿ ಆದರೆ ಎಲ್ಲವೂ ಕೂಡ ಪಾಸಿಟಿವ್ ನೆಗೆಟಿವ್ ಬರುವ ಮೂಲಕವಾಗಿ ಒಂದೇ ಒಂದು ಪಾದ್ರಾಯನಪುರದಲ್ಲಿ ಪಾಸಿಟಿವ್ ಬಂದಿದೆ ಪಾದ್ರಾಯನಪುರದಲ್ಲಿ ಸಮುದಾಯ ಪರೀಕ್ಷೆಯನ್ನು ನಡೆಸ್ಕೊಳ್ಳಾಯಿತು ಇದರಿಂದಾಗಿ ಎಲ್ಲರದ್ದು ಕೂಡ ನೆಗೆಟಿವ್ ಬಂದು ಒಂದೇ ಒಂದು ಪ್ರಕರಣ ಮಾತ್ರ ಪಾಸಿಟಿವ್ ಬಂದಿದೆ ಇವತ್ತು ದಾಖಲಾಗಿರುವಂತಹ ಬೆಂಗಳೂರಿನ ಒಂದೇ ಒಂದು ಕೊರೋನಾ ಕೇಸ್ನಲ್ಲಿ ಅದು ಪಾದ್ರಾಯನಪುರದ್ದಾಗಿದೆ ಪಾದ್ರಾಯನಪುರದಲ್ಲಿ ರ್ಯಾಪಿಡ್ ಟೆಸ್ಟ್ಗಳನ್ನು ಮಾಡ್ಕೊಳ್ಳಾಗಿತ್ತು ಸಮುದಾಯ ಪರೀಕ್ಷೆಗಳನ್ನು ಮಾಡ್ಕೊಂಡಿದ್ರಿಂದ ಎಷ್ಟು ಜನಕ್ಕೆ ಸೋಂಕು ಇರಬಹುದು ಅನ್ನೋದನ್ನ ತಿಳ್ಕೊಬಹುದು ಅಂತ ರ್ಯಾಂಡಮ್ ಆಗಿ ಟೆಸ್ಟ್ಗಳನ್ನು ಮಾಡ್ಕೊಂಡಿದ್ರು ಆದರೆ ನಮಗೆ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರವಾಗಿ ಒಂದೇ ಒಂದು ಪಾಸಿಟಿವ್ ಪ್ರಕರಣ ದಾಖಲಾಗಿದೆ